ಘಟನೆ ಮಾಡಿದ್ರು ದೆಹಲಿಯಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಕೊಟ್ಟಂತ ಎಲ್ಲ ಅಂಕಿಅಂಶಗಳು ಕೂಡ ಸುಳ್ಳು, ಸತ್ಯಕ್ಕೆ ದೂರವಾದ. ಅವರು ಸುಳ್ಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವೇನು ಸತ್ಯಾಂಶ ಕೊಟ್ಟಿದೀವಿ, ನಾವು ಏನ್ ಸತ್ಯ ಅಂತ ಹೇಳ್ತಾ ಇದೀವಿ. ನಾವು ಕರ್ನಾಟಕದಲ್ಲಿ ಅಸೆಂಬ್ಲಿಯಲ್ಲಿ ಅವ್ರ ಬಿಳಿ ಪೇಪರ್ ಬೇಕು ಅಂತ ಹೇಳ್ತಾ ಇದಾರೆ. ಬಿಳಿ ಪೇಪರ್ನೇ ಇಡ್ತಾ ಇದೀವಿ, ನಾವೇನು ಸುಳ್ಳು ಹೇಳ್ತಾರೆ. ಈಗ ನಾನು ಸಿಂಪಲ್, ನಾನು ಬಜೆಟ್ ಬುಕ್ ನ ಓದ್ದೆ, ನಾನೇನು ಜಾಸ್ತಿ ಭಾಷಣ ಮಾಡಲಿಲ್ಲ. ಬಜೆಟ್ ಬುಕ್ ನಾನು ತಯಾರು ಮಾಡಿರ್ಲಿಲ್ಲ, ಬಜೆಟ್ ಬುಕ್ ಕೇಂದ್ರ ಸರ್ಕಾರ ತಯಾರು ಮಾಡಿತ್ತು. ನಮ್ಮ ನೀರಾವರಿಗೆ 5,300 ಕೋಟಿ ಕೊಡ್ತೀನಿ ಅಂತ ಹೇಳಿತ್ತು, ಕೊಟ್ರ. ಫೈನಾನ್ಸ್ ಕಮಿಷನ್ ಅವರು ಬೆಂಗಳೂರು ಸಿಟಿಗೆ ಬೇರೆ ಬೇರೆ ಕಡೆ 5,000-6,000 ಕೋಟಿ ಕೊಡ್ತೀವಿ ಅಂತ ರೆಕಮೆಂಡ್ ಮಾಡಿದ್ರು, ಅದನ್ನ ಕೊಟ್ರ. ಸಿಂಪಲ್ ಬರಗಾಲ, ಬರಗಾಲಕ್ಕೆ ಅವ್ರು ದುಡ್ಡು ಕೊಡಬೇಕಾಗಿತ್ತೋ ಇಲ್ಲೋ, ಕೃಷ್ಣ ಬೈರೇಗೌಡರು ಸಿಎಂ ಎಲ್ಲ ಬಂದು ರೆಪ್ರೆಸೆಂಟೇಷನ್ ಕೊಟ್ರು, ಟೀಮ್ ಬಂತು, ಬರಗಾಲ ಆಗಿರೋ ನಿಜ ತಾನೆ, ಒಂದ್ ರೂಪಾಯಿ ಕೊಟ್ಟಿಲ್ಲ. ಇದಕ್ಕಿನ್ನ ಇನ್ನೇನ್ ಬೇಕು? ಬರಗಾಲಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಲ್ಲಿ 6,000 ಕೋಟಿಯನ್ನು ಕೊಟ್ಟಿದೀವಿ, ಮುಂಗಡವಾಗಿ ಕೊಟ್ಟಿದ್ದಾರೆ. ಒಂದು ಬಿಡಗಾಸು ಕೊಟ್ಟಿಲ್ಲ. ಅದ್ರ ಜೊತೆಗೆ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ಅವರು ಜೀರೋ ಅಂತ ಹೇಳಿದರೆ 6,000 ಕೋಟಿ ರೂಪಾಯಿ ಯಾವ್ದು ಕೊಟ್ಟಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಏನ್ ಅಸೆಂಬ್ಲಿ ಏನ್ ಕೊಡಬೇಕು ಅದನ್ನ ಕಂಪ್ಲೀಟ್ ನಾವು ಕೊಡ್ತೀವಿ. ಬಹಳ ಸಂತೋಷ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಿದ್ಯಲ್ಲ ಕೇಳೋ ಅಂತ ರಾಜ್ಯ ಇದೆ. ನಾನು ನನ್ನ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಬಂದು ನಮ್ಮ ಎಂಎಲ್ಎಗಳು ಎಂಪಿಗಳು ಬಂದು ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರಲ್ಲ, ಬಿಜೆಪಿ ಎಂಪಿಗಳಿಗೆ ನಾಚಿಕೆ ಆಗ್ಬೇಕು. ಆ ಇದು ಸೂರ್ಯ ಮಾತಾಡ್ತಿದ್ದ ನೋಡ್ಬೇಕಾಯ್ತು ಪಾರ್ಲಿಮೆಂಟ್ ಅಲ್ಲಿ. ಏನು ಒನ್ ಸೈಡ್ ಡಿ ಕೆ ಸುರೇಶ್ಗೆ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಡಿ ಕೆ ಸುರೇಶ್ ಮಾತಾಡಬೇಕು ಅಂತ ಹೋಗಿದ್ರು ಪಾರ್ಲಿಮೆಂಟ್ ಅಲ್ಲಿ ಇರೋರೊಬ್ರು, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ನ ಕೈಯಲ್ಲಿ ಮಾತಾಡಿಸ್ಬಿಟ್ಟು ಪಾರ್ಲಿಮೆಂಟ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಈ ರೀತಿ ಅನ್ಯಾಯನ ಮಾಡ್ತಾ ಇದ್ದಾರೆ. ನಮ್ ಧ್ವನಿನ ಮುಚ್ಚಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ. ನಮ್ ಧ್ವನಿ ಅಲ್ಲ, ರಾಜ್ಯದ ಪ್ರತಿಯೊಬ್ಬ ಬಡವನು ಕೂಡ ಹೊಟ್ಟೆ ಮೇಲೆ ಬಡಿತಾ ಇದಾರೆ. ಇದನ್ನ ನಾವು ಸಹಿಸಿಕೊಂಡು ಇರಕ್ಕಾಗಲ್ಲ. ನಮ್ಮ ಕೂಲಿ ಕಾರ್ಮಿಕರಿಗೆ ಈ ಉದ್ಯೋಗ ಖಾತ್ರಿ ಯೋಜನೆಗೆ ಏನ್ ಸಿಗ್ಬೇಕು, ಅಭಿವೃದ್ಧಿಗೆ ಏನ್ ಸಿಗ್ಬೇಕು, ಅವ್ರ ಪರ ನಿಂತ್ಕೊಂಡು ನಾವು ಹೋರಾಟ ಮಾಡೇ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.